Hi, hello, namaste friends. Welcome to my YouTube channel Tech World with Pranika. Friends, ivattu nodidre enpa andre rajya vidyarthivetana tantranshadalli ondu big update antane helabodu. Adu yen update antu sampurna tilisikodtini. Sakkar jana vidyarthi kelta idru OBC category hindudavarga kalyana ilakeyinda yenadru update bandidava yena scholarship amount evaga barutte matte innu sakkar jana vidyarthi OBC category vidyarthi bandilla yen reason yen anta kelta idru aa bagge OBC ಹಿಂದುಳಿದವರ ಕಲ್ಯಾಣ ಇಲಾಖೆಯವರು ಇವತ್ತು ತಾನೇ ಒಂದು ಅಪ್ಡೇಟ್ನ ಕೂಡ ಕೊಟ್ಟಿದ್ದಾರೆ. ಅದು ಏನು ಸರ್ಕ್ಯುಲರ್ ಕೊಟ್ಟಿದ್ದಾರೆ ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ. ತಪ್ಪಿರೋದನ್ನು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ, ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಹಿಂದುಳಿದವರ್ಗ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾಶ್ರೀ ಮೆಟ್ರಿಕ್ ಅಂತ ವಿದ್ಯಾರ್ಥಿ ವೇತನ ಶುಲ್ಕ ಮರುಪಾವತಿಗೆ ಸಂಬಂಧಿಸಿದಂಥ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನೂ ಕೂಡ ನಮ್ದು ಅಮೌಂಟ್ ಬಂದಿಲ್ಲ ಮತ್ತು ಯಾವಾಗ ಬರುತ್ತೆ ಏನು ಅಂತ ಕೇಳ್ತಾ ಇದ್ರು. ಅವ್ರಿಗೆ ಏನಪ್ಪ ಅಂದರೆ ಒಂದು ಇಂಟ್ರೆಸ್ಟಿಂಗ್, ಇವತ್ತು ತಾನೇ ಒಂದು ಸರ್ಕ್ಯುಲರ್ನ ಕೂಡ ಕೊಟ್ಟಿದ್ದಾರೆ ಹಿಂದುಳಿದವರ್ಗ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಗಳು. ಸೊ ಅದರಲ್ಲಿ ಏನು ಕೊಟ್ಟಿದ್ದಾರೆ ಏನಂತ ನೋಡಿ, ಇವತ್ತಿನ ಒಂದು ನಲ್ಲಿ ಕಚೇರಿ ಆದೇಶ ಇವತ್ತು ತಾನೇ ಬಂದಿರತಕ್ಕಂಥ ಒಂದು ಆರ್ಡರ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಇದರಲ್ಲಿ 2021-22 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡಿ ಫ್ರೆಂಡ್ಸ್, ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಮೆಟ್ರಿಕ್ನ ವಿದ್ಯಾರ್ಥಿ ಸಂಬಂಧಿಸಿದಂತೆ ಬ್ಯಾಂಕ್ ಖಾತೆಗೆ ಆಧಾರ್ ಮ್ಯಾಪಿಂಗ್ ಮಾಡಿಸಲು ತಾಲೂಕಿನ ಕಾಲೇಜುಗಳಿಗೆ ಇಲಯ ನಿಲಯಪಾಲಕರು ಮೇಲ್ವಿಚಾರಕರನ್ನು ಪರಿಶೀಲಕರಣಿಗಳನ್ನಾಗಿ ನೇಮಿಸುವ ಬಗ್ಗೆ, ಅಂದರೆ ಹಾಸ್ಟೆಲ್ ವಾರ್ಡನ್ಗಳು ಏನಿದಾರಲ್ಲ ಅವ್ರನ್ನ ಏನಪ್ಪ ಅಂದರೆ ಎಕ್ಸಾಮಿನಿಂಗ್ ಆಫೀಸರ್ಸ್ ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ನೇಮಕ ಮಾಡೋ ಬಗ್ಗೆ ಒಂದು ಆರ್ಡರ್ನ ಹೊರಡಿಸಿದ್ದಾರೆ. ಅಂದರೆ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಮ್ಯಾಪಿಂಗ್ ಎರಡೂ ಕೂಡ ಆಗಿಲ್ಲ ಅಂತೇಳಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಮೇಲ್ಕಾನಿಕೆ ವಿಷಯ ಸಂಬಂಧಿಸಿದಂತೆ 2021-22 ಸಾಲಿನ ಮೆಟ್ರಿಕ್ ನಂತರ ಶಿಷ್ಯವೇತನಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿ ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ. ಎಲ್ಲರ ವಿದ್ಯಾರ್ಥಿಗೆ ಶುಲ್ಕ ವಿನಾಯಿತಿ ಮಂಜೂರಾಗಿದ್ದು ಕೂಡ ಕೆಲವೊಂದು ವಿದ್ಯಾರ್ಥಿ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆ ಜೋಡಣೆ ಆಗದಿರೋ ಕಾರಣ ಮೊತ್ತ ಮಂಜೂರಾಗಿದ್ದರೂ ಕೂಡ ವಿದ್ಯಾರ್ಥಿ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ. ಸೊ ಹಾಗಾಗಿ ಕಾಲೇಜ್ ವಾರ ಆಧಾರ್ ಜೋಡಣೆ ಆಗದ ವಿದ್ಯಾರ್ಥಿಗಳ ಒಂದು ಲಿಸ್ಟ್ನ ಪತ್ರದೊಂದಿಗೆ ಲಗತ್ತಿಸಿ ಪರಿಶೀಲನಾಧಿಕಾರರು ಕಾಲೇಜು ಮತ್ತು ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು NPCI ಅಂತ ಏನು ಕರಿತಾರೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆಗೆ ಜೋಡಣೆ ಮಾಡೋದು ಅತಿ ಅವಶ್ಯಕ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿ ಕೂಡ ಈ ಮಾಹಿತಿಯನ್ನು ಕೂಡ ತಿಳಿಸಿಕೊಡಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಹಾಸ್ಟೆಲ್ ವಾರ್ಡನ್ಗಳಿಗೆ ಕಾಲೇಜುಗಳನ್ನು ಪರಿಶೀಲನಾಧಿಕಾರಿ ನೇಮಿಸಿ ಆದೇಶ ಮಾಡಲಾಗಿತ್ತು. ಈ ಆಲ್ರೆಡಿ ಏನಪ್ಪ ಅಂದರೆ ಒಂದು ಲಿಸ್ಟ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ಲಿಸ್ಟ್ನ ಪ್ರಕಾರ ಕಾಲೇಜುಗಳು ಹಂಚಿಕೆ ಮಾಡಿರತಕ್ಕಂಥ ಒಂದು ಲಿಸ್ಟ್ನ ಕೂಡ ಕೊಟ್ಟಿದ್ದಾರೆ. ಅದರ ಪ್ರಕಾರ ಏನಪ್ಪ ಅಂದರೆ ಪರಿಶೀಲನಾಧಿಕಾರಿಗಳು ಸಂಬಂಧಪಟ್ಟ ಕಾಲೇಜು ಪ್ರಾಂಶುಪಾಲರನ್ನ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿ NPCI ಮ್ಯಾಪಿಂಗ್ ಮಾಡಿಸ್ಬೇಕು ಮತ್ತು ಅದರ ಜೊತೆಗೆ ಸದರಿ ವಿದ್ಯಾರ್ಥಿಗಳಿಗೆ ಮಂಜೂರಾಗಿರೋ ಮೊತ್ತವನ್ನು ತನ್ನಿಂದ ತಾನೇ ರದ್ದಾಗುವುದು ತಿಳಿಸಬೇಕು. ಹಾಗಾಗಿ ದಿನಾಂಕ 6/6/2022 ಬ್ಯಾಂಕ್ ಖಾತೆಗೆ NPCI ಮ್ಯಾಪಿಂಗ್ ಮಾಡಿಸೋದು ಕಡ್ಡಾಯ ಮಾಡಿದ್ದಾರೆ ಫ್ರೆಂಡ್ಸ್. ಒಂದು ವೇಳೆ ಮಾಡಲಿಲ್ಲ ಅಂದರೆ ನಿಮ್ಮ ಅಮೌಂಟ್ ವಾಪಸ್ ಏನಾಗುತ್ತೆ ಅಂದರೆ NPCI ಮ್ಯಾಪಿಂಗ್ ಮುಖಾಂತರ ಆಗದೇ ಇರೋ ಕಾರಣ ತನ್ನ ತಾನೇ ರದ್ದಾಗುತ್ತೆ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಏನಪ್ಪ ಅಂದರೆ ವಿದ್ಯಾರ್ಥಿಗೆ ಭೇಟಿಯಾದ ನಂತರ ಅವರ ಫೋಟೋ, ಅವ್ರ ಜೊತೆ ಫೋಟೋ ತೊಗೊಂಡು ವಾಟ್ಸಪ್ಗೆ ಹಾಗೂ ಪ್ರಗತಿ ವರದಿನ ಪ್ರತಿದಿನ ಕೂಡ ನೀವು ತಿಳಿಸಬೇಕು ಅಂತೇಳಿ ಅವರು ಏನಪ್ಪ ಅಂದರೆ ಎಲ್ಲ ಪರಿಶೀಲನಾಧಿಕಾರಿ ಕೊಟ್ಟಿದ್ದಾರೆ. ಹಾಗಾಗಿ 6/6/2022 ತಾರೀಕೊಳಗಾಗಿ ಎಲ್ಲ ವಿದ್ಯಾರ್ಥಿ ಕೂಡ ಬ್ಯಾಂಕ್ ಮ್ಯಾಪಿಂಗ್ ಮಾಡಿಸ್ಬೇಕು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು ನಮ್ದು ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ. ನೋಡಿ ಫ್ರೆಂಡ್ಸ್, ಆ ಲಿಸ್ಟ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ಲಿಸ್ಟ್ನು ಕೂಡ ನಿಮ್ಮ ಎದುರುಗಡೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಲಿಸ್ಟ್ ನಮ್ದು ಬಂದಿಲ್ಲ ಬಂದಿಲ್ಲ ಅಂತ ಕೇಳ್ತಿದ್ರು. ಆ ಲಿಸ್ಟ್ನಲ್ಲಿ ಏನಪ್ಪ ಅಂದ್ರೆ ಏನಿದೆ ಮಾಹಿತಿ ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಸಂಪೂರ್ಣ ಒಂದು ಲಿಸ್ಟ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಯಾವ್ಯಾವ ಕಾಲೇಜುಗಳಿಗೆ ಯಾರನ್ನ ನೇಮಕ ಮಾಡಿದ್ದಾರೆ ಈ ಥರ ಏನಂದ್ರೆ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಏನಪ್ಪ ಅಂದ್ರೆ ನಿಮ್ಮದು ಮಾಹಿತಿನೂ ಕೂಡ ಏನಂದ್ರೆ ಹಿಂದುಳಿದವರ ಕಲ್ಯಾಣ ಇಲಾಖೆ ವತಿಯಿಂದ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಯಾರ್ಯಾರನ್ನ ಇದನ್ನು ಮಾಡಿದ್ದಾರೆ, ಪ್ರೀ ಯೂನಿವರ್ಸಿಟಿ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಕಾಮರ್ಸ್ ಈ ಥರ ಏನಪ್ಪ ಅಂದರೆ ಆಯಾ ಕಾಲೇಜ್ ವೈಸ್ ಏನಪ್ಪ ಅಂದರೆ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಇವ್ರಿಗೇನಪ್ಪ ಅಂದರೆ ನಿಮ್ಮನ್ನ ನಿಮಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರ್ದು ಆಗಿಲ್ಲ ಕ್ಯಾಟಗರಿ ವೈಸ್, 2A ಇದ್ದವ್ರು ಯಾರು, 2B 3A 3B ಈ ಥರ ಇದ್ದಾಗೆ ಸಪ್ರೇಟಾಗಿ ಹಿಂದುಳಿದವರ್ಗ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವತಿಯಿಂದ ಅವರ ಆ ಪರ್ಟಿಕ್ಯುಲರ್ ಸ್ಟೂಡೆಂಟಿಂದು ಮಾಹಿತಿನ ಕಲೆ ಹಾಕಿ ನಿಮಗೆ ತಿಳಿಸ್ಕೊಡ್ತಾರೆ. ಹಾಗೆ ಆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಮಾಹಿತಿನ ಕೂಡ ಕೊಡ್ತಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಸದುಪಯೋಗನ ಪಡಿಸ್ಕೋಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರ್ಯಾರು NPCI ಮ್ಯಾಪಿಂಗ್ ಮಾಡಿಲ್ಲ, ಚೆಕ್ NPCI ಮ್ಯಾಪಿಂಗ್ನಲ್ಲಿ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧರಿಸಿ ನಿಮಗೆ ಮ್ಯಾಪಿಂಗ್ ಆಗಿದ್ರೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ಮೇಲೆ ಎಲ್ಲ ವಿದ್ಯಾರ್ಥಿ ಕೂಡ ಇದನ್ನು ಮಾಡಿಸ್ತಿದ್ರೆ 6ನೇ ತಾರೀಕು ಹೋಗಿ ರದ್ದಾಗತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿ ಕೂಡ ಏನಪ್ಪ ಅಂದರೆ 6ನೇ ತಾರೀಕಿನ ಒಳಗಾಗಿ ಬ್ಯಾಂಕ್ ಮ್ಯಾಪಿಂಗ್ ಮಾಡಿಸೋದು, NPCI ಮ್ಯಾಪಿಂಗ್ ಆಗಿದಿಲ್ಲ ಅಂತ ಚೆಕ್ ಮಾಡಿಕೊಂಡು ವರದಿ ಕೊಡಿಲ್ಲ ಅಂದರೆ ಅಮೌಂಟ್ ಎಲ್ಲ ನಿಮಗೆ ವಾಪಸ್ ಹೋಗುತ್ತೆ ಫ್ರೆಂಡ್ಸ್. ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಹಾಗಾಗಿ ಇವರು ತಿಳಿಸಿದಂಥ ಮಾಹಿತಿ ನಿಮ್ಮಲ್ಲಿ ಕೂಡ ಇಷ್ಟ ಎಂದು ಭಾವಿಸ್ತೀನಿ. ಇಷ್ಟ ಇದ್ರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.